ನೋಡ್ರಿ, ಯಾವಾಗ ಅದು ಯಾವುದು ವಾಲ್ಮೀಕಿ ಅದು ಇಮಿಡಿಯೇಟ್ ಆಗಿ ನಾವು ಎಸ್ ಐ ಟಿ ಮಾಡಿದ್ದೀವಲ್ಲ, ನಮ್ಮ ಸರ್ಕಾರ ಗೊತ್ತಾದ ಕೂಡಲೇ ಎಸ್ ಐ ಟಿ ಮಾಡಿದ್ವಿ. ಎಸ್ ಐ ಟಿ ಅದು ರಿಪೋರ್ಟ್ ಬರೋ ತನಕ ನಾವು ವೇಟ್ ಮಾಡ್ತೀವಿ. ರಿಪೋರ್ಟ್ ಬರೋ ಮೊದಲು ನಾವು ಯಾಕೆ ಕನ್ಕ್ಲೂಷನ್ಗೆ ಬರೋದು, ಅವರು ಇವರು ಎಸ್ ಐ ಟಿ ಅವರು ಎನ್ಕ್ವೈರಿ ಮಾಡಿಬಿಟ್ಟು ಹೇಳ್ತಾರೆ, ಅದರ ಮೇಲೆ ಯಾರು ತಪ್ಪಿದ್ದರು ಅವ್ರ ಮೇಲೆ ಕ್ರಮ ತೊಗೊಳ್ತೀವಿ. ಅದರಲ್ಲಿ ನಿರ್ದೋಷಿಗಳು ಸಮೇತ ಮೇಲೆ ಇನ್ನೂ ಸಮೇತ ಆರೋಪಗಳು ಹೇಳ್ತಾ ಇರ್ಬೋದು, ಅದಕ್ಕೆ ಎಸ್ ಐ ಟಿ ರಿಪೋರ್ಟ್ ಬರೋ ತನಕ ನಾವು ವೇಟ್ ಮಾಡೋಣ. ನೋಡಿ, ಯಾಕೆ ಒಬ್ಬ ವ್ಯಕ್ತಿ ಮೇಲೆ ಹೇಳ್ತೀರಾ? ತನಿಖೆ ಮಾಡೋ ನಾನಲ್ಲ ತಾನೇ, ಎಸ್ ಐ ಟಿ ಅವರೆಲ್ಲ ಹೇಳಿದಾರ ಸಹಕಾರ ಮಾಡ್ತಾ ಇಲ್ಲ ಅಂತ ಹೇಳಿದಾರ? ನಿಮಗೇನಾದರೂ ಹೇಳ, ನನಗೇನು ಹೇಳಲಿಲ್ಲ, ನನಗೆ ಗೊತ್ತಿಲ್ಲ. ಎಸ್ ಐ ಟಿ ಪಾಪ ಮೊನ್ನೆನೂ ಅವ್ರು ಹೋಗಿದ್ದಾರೆ ಸಹಕಾರ ಕೊಡ್ತಿದ್ದಾರೆ, ಯಾಕೆ ಸಹಕಾರ ಮಾಡೋದಿಲ್ಲ ಅಂತ ಹೇಳ್ತಾರೆ? ಎಸ್ ಐ ಟಿ ಅವ್ರು ಏನು ಹೇಳಲಿಲ್ಲಲ್ಲ ಆ ಥರ. ಸರ್, ಈಗ ನೀವು ಸರ್ಕಾರ ಸಚಿವರಿದ್ದರೆ ನಿಮಗೂ ಕೂಡ ಒಂದು ಸ್ವಲ್ಪ ಪ್ರಾಥಮಿಕ ಮಾಹಿತಿ ಏನಾಗಿರ್ಬೋದು? ನೋಡಿ, ನಾನು ನೋಡಿ ನಾನು ಕೇಳಿ, ನಾನು ಹೋಮ್ ಮಿನಿಸ್ಟರ್ ಆಗಿದ್ದು ಸರ್ಕಾರ ಸಚಿವ, ನಾನು ಮೊದಲು ಹೋಮ್ ಮಿನಿಸ್ಟರ್ ಆಗಿದ್ದೆ. ಯಾವುದೇ ಒಂದು ಎಸ್ ಐ ಟಿ ಕೊಟ್ಟ ಮೇಲೆ ಅದು ಎಸ್ ಐ ಟಿ ಅವ್ರ ಕೆಲಸ, ಅದೊಂದು ಸರ್ಕಾರ ಅದರಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ, ಯಾರು ಮಾಡೋದಿಲ್ಲ. ಎಸ್ ಐ ಟಿ ಯಾರು ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದೆ ಅವರು ಅದರ ಕ್ರಮ ತೊಗೊಳ್ತಾರೆ, ಮತ್ತು ನಾವು ಸರ್ಕಾರದವರಾಗಲಿ ಬೇರೆ ಮುಖ್ಯಮಂತ್ರಿಯಾಗಲಿ ಅದರಲ್ಲಿ ಹಸ್ತಕ್ಷೇಪ ಮಾಡಲಿಕ್ಕೆ ಹೋಗಿ ಅವ್ರ ರಿಪೋರ್ಟ್ ಬಂದ ಮೇಲೆ ನಾವು ತೀರ್ಮಾನ ಮಾಡಿ. ಸರ್ಕಾರ ವೆಲ್ ಸೆಟಲ್ಡ್ ಆಗಿ ಭಾಳ ಚೆನ್ನಾಗಿ ನಡೀತಾ ಇದೆ, ಏನಿಲ್ಲ, ಇದು ಮುಜುಗರ ಸರ್ಕಾರಕ್ಕಿಲ್ಲ. ಇಮಿಡಿಯೇಟ್ ಆಗಿ ಸರ್ಕಾರದ ಮೇಲೆ ಆಕ್ಷನ್ ತಗೊಂಡಿದ್ದೀವಿ, ಯಾರೇ ತಪ್ಪಿದ್ದು ತಗೊಳ್ತೀವಿ. ಈಗ ಬಿ ಜೆ ಪಿಯವ್ರಿಗೆ ಏನಿಲ್ಲ, ಅವರು ನಿರ್ನಾಮ ಆಗಿಬಿಟ್ಟಿದ್ದಾರೆ. ಅವರ ಏನಾಗಿದೆ, ಕೇಂದ್ರದಲ್ಲಿ ಏನಾಯಿತು, 400ಕ್ಕಿಂತ ಹೆಚ್ಚಿನ ಬಿಟ್ಟು ಏನಾಯ್ತು, ಈಗ ಯು ಪಿಯಲ್ಲಿ ಏನಾಯಿತು, ಅಯೋಧ್ಯೆಯಲ್ಲೇ ಗೆಲ್ಲಕ್ಕಾಗಲಿಲ್ಲ, ಈಗ ಅವರು ಇದನ್ನೆಲ್ಲ ಮುಚ್ಚಲಿಕ್ಕೆ ಸುಮ್ಮನಾದರೂ ಇದು ಮಾಡ್ತಾ ಆರೋಪ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾಕೆ ವೆಯ್ಟ್ ಮಾಡಬಾರ್ದು? ಎಸ್ ಐ ಟಿ ರಿಪೋರ್ಟ್ ಬರೋ ತನಕ ಯಾಕೆ ವೆಯ್ಟ್ ಮಾಡಬಾರ್ದು? ಅವ್ರು ವೆಯ್ಟ್ ಮಾಡಲಿ, ಸ್ವಲ್ಪ ನಮ್ಮ ಪೊಲೀಸಿನ ಮೇಲೆ ಯಾಕೆ ಇದಿಲ್ಲ? ಈಗ ನನ್ನ ಚೀಫ್ ಮಿನಿಸ್ಟರ್ ಹೇಳಿದ್ರು ಸಿ ಬಿ ಐ ಕೊಡಿ, ಸಿ ಬಿ ಐ ಕೊಡಿ ಅಂತ ಹೇಳ್ತಾರೆ. ಸಿ ಬಿ ಐದ ಅಡ್ಡಿ ಯಾರು? ನಮ್ಮ ಪೊಲೀಸ್ ಅಧಿಕಾರಿಯಾಗಿ ನಮ್ಮ ಡಿ ಜಿ ಪಿ ಆದವರು ಈಗ ಸಿ ಬಿ ಐ ಹೆಡ್ ಆಗಿದ್ದಾರೆ. ನಮ್ಮ ಪೊಲೀಸವರು ಸಮೇತ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಅದನ್ನು ನಾವು ವೆಯ್ಟ್ ಮಾಡೋಣ. ಅದು ಏನಾದರೂ ನೋಡಿ, ಯಾರನ್ನ ನಾಳೆ ನಾಳೆ ಬೇಕಾದ್ರೆ ಯಾರ ಮೇಲೆ ಬೇಕಾದ್ರೆ ಬಿ ಜೆ ಪಿಯವರು ಹೇಳ್ತಾರೆ. ಬಿ ಜೆ ಪಿಯವ್ರದ್ದು ಏನಿಲ್ವಾ? ಈಗ ಬಿ ಜೆ ಪಿಯವ್ರ ನಾಯಕರ ಮೇಲೆ ಏನು ಆರೋಪ ಇಲ್ವಾ? ಎಫ್ ಐ ಆರ್ ಆಗಲಿಲ್ವಾ? ಅವರೇಕೆ ಹೋಗಿ ಜಾಮೀನು ತಗೊಂಡು ಓಡಿಯಾಡ್ತಾ ಇದ್ದಾರೆ? ಅದೆಲ್ಲ ನೀವು ಕೇಳೋದಿಲ್ಲಲ್ಲ, ನೀವು ಬರೀ ಕಾಂಗ್ರೆಸ್ ಅವ್ರನ್ನ ಕೇಳ್ತೀವಿ ಹೊರತು ನೀವೇಕೆ ಅವ್ರನ್ನ ಕೇಳೋದಿಲ್ಲ? ನೋಡಿ, ಸರ್ಕಾರ ಏನು ಬೀಳೋದಿಲ್ಲ. ಸರ್ಕಾರಕ್ಕೆ ಜನಾದೇಶ ಕೊಟ್ಟಿದ್ದಾರೆ, ಜನ ಬೆಂಬಲ ಕೊಟ್ಟಿದ್ದಾರೆ, ಅವ್ರದ್ದೆಲ್ಲ ಹಗಲು ಕಾಣಿಸ್ತು, ಬೀಳ್ತದೆ ಬೀಳ್ತದೆ ಅಂತ ಏನು ಬೀಳೋದಿಲ್ಲ. ನಮ್ಮ ಮುಖ್ಯಮಂತ್ರಿಯವರು, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅವರು, ಎಲ್ಲ ಮಂತ್ರಿಗಳು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಎಂ ಎಲ್ ಎಗಳು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಸರ್ಕಾರ ಭದ್ರವಾಗಿದೆ.